नमस्ते गुरुवरे माता दुहिता पिता भर्ता जामाता पति ही पत्नी पुत्रः आज्ञा शिशुः गानम् एतेषां पदानाम् उपयोगेन काणिकानि वाक्यानि अत्र जातानि इति पूर्वमस्माभि दृष्टानि अत्र वाक्यानि एकवारं अह पठेतेव

ಭರ್ತೃ ಗಚ್ಚತಿ ಗಿರ್ಥ ಅರ್ಥ ದುಹಿತ ಮಗಳು ಗಂಡನ ಮನೆಗೆ ಹೋದಳು ದುಹಿತ ಭರ್ತು ಗೃಹ ಗಚ್ಚತಿ ಹಾ ಅಷ್ಟ ಹಾ ನಮಸ್ತೆ ಗುರುಗಳೇ ಮಾತಾ ದುಹಿತುಹು ಶಿಶುಂ ಲಾಲಯತಿ ಅಂದ್ರೆ ತಾಯಿ ಮಗಳ ಮಗುವನ್ನು ಲಾಲಯತಿ ಪಾಲಿಸುತ್ತಾಳೆನ ಪಾಲಿಸುತ್ತಾಳೆ ಮುದ್ದಾಡುತ್ತಿದ್ದಾಳೆ ಅಂತ ಅಲ್ವಾ ಗುರುಗಳೇ ಅದು ಕೇವಲ ಮುದ್ದಾಡುವುದು ಮಾತ್ರ ಅಲ್ಲ ಆ ಮಗುವಿನ ಆರೈಕೆ ಸೇರಿ ಆ ಶಬ್ದ ಅರ್ಥವನ್ನ ತೆರ್ಕೊಳ್ಳುತ್ತೆ ಕೇವಲ ಮುದ್ದು ಮಾಡುವುದು ಅಂದ್ರೆ ಬೇರೆಯವರು ಮಾಡ್ತಾರೆ ತಾಯಿ ಮುದ್ದು ಮಾಡುವುದರ ಜೊತೆಗೆ ಅದರ ಅಗತ್ಯಗಳನ್ನ ಪೂರೈಸ್ತಾಳೆ ಅನ್ನೋದು ಮುಖ್ಯ ಸಂಗತಿ ಲಾಲನೆ ಅನ್ನೋದು ಆ ಮಗುವಿನ ಆ ಹೊತ್ತಿನ ಅಗತ್ಯಗಳನ್ನು ಪೂರೈಸುವುದು ಮುಂದೆ ಚಂಪ ಅವ್ರು ಹೇಳಿ ನಮಸ್ತೆ ಗುರುಗಳೇ ಶಿಶಾವಹ ಮಾತೃಣ ಗಾನೇನ ದೃಶ್ಯಂತ ಶಿಶವ ಶಿಶವ शीशवा भव मातृणा गामेण त्रश्यंती यंती अत्रृष्यन्ति तृष्यंती तुत त्रश्यंती एंद्रे तृषा ಅಂತ ಬೇರೆ ಒಂದು ದಾತುವೆ तृಷತಿ ಅಂತ ಆಗುತ್ತೆ ಇದು ತುಷೆ ತೋಷಣ ಅಂದ್ರೆ ಸುಖ ಸಂತೋಷ ಅತುಷ್ಯಂತೆ ಆ ಕ್ಲಿಯರ್ ಆ ಕ್ಷಂಸ ಹ ತುಷ್ಯಂತಿ ಮಕ್ಕಳು ಅಮ್ಮನ ಅಮ್ಮನ ಹಾಡಿಂದ ತೃಪ್ತಿ ಪಡ್ತಾರೆ ಅಥವಾ ಖುಷಿ ಪಡ್ತಾರೆ ಹೇಳ್ಬೋದಾ ಪತ್ನಿ ಪತ್ಯು ಆಜ್ಞಾ ಅನುಸರತಿ

ఆజ్ఞయ <offour> ಮನೆಗೆ ಏನಿದೆ ಗೃಹಾತ್ ಅಂತಿದೆಯಲ್ಲ ಗೃಹಾತ್ ಅದ ಗೃಹಾತ್ ಅಂದ್ರೆ ಯಾವ ವಿಭಕ್ತಿ ಗೊತ್ತಾಯ್ತಾ ಹ್ಮ್ ಪಂಚಮಿ ವನಾತ್ ಇದ್ದ ಹಾಗೆ ಗೃಹಾತ್ ರಾಮಾತ್ ಷ್ಠಿ ರಾಮನಾಥ್ ಯಾವ ವಿಭಕ್ತಿ ಪಂಚಮಿ ಪಂಚಮಿ ಅರ್ಥ ಏನು ಪಂಚಮಿಯ ಅರ್ಥ ಏನು ದೆಸೆಯಿಂದ ಹ ದೆಸೆಯಿಂದ ಅಂದ್ರೆ ಕನ್ನಡದಲ್ಲಿ ಇಂದ ಅಂತ ಬಳಸ್ತೇವೆ ಹ ಇದು ಗೆ ಬರುತ್ತೆ ಏನಾಯ್ತೀಗ ಗೃಹ ಅಂತಂದ್ರೆ ಮನೆಗೆ ನಿಮಗೆ ಅಂತ ಅರ್ಥ ಹೇಳಿದ್ರಿ ಮನೆಯಿಂದ ಅಳಿಯನ ಅಳಿಯನ ಮನೆಯಿಂದ ಸ್ವಸಾರಂ ಅಂದ್ರೆ ಸ್ವಸಾರಂ ಅಂತಂದ್ರೆ ಸ್ವಸ ಅನ್ನೋದು ಸಿಸ್ಟರ್ ತಂಗಿಯನ್ನ ತರುತ್ತಾರೆ ಈ ವಾಕ್ಯ ಅರ್ಥ ಆಯ್ತಾ ಮನೆಗೆ ಅಂದ್ರೆ ಅವ್ರ ಮನೆಗೆ ಕರ್ಕೊಂಡು ಹೋಗುತ್ತಾನೆ ಅಂತ ಆಗುತ್ತೆ ಮನೆಯಿಂದ ಅಂದ್ರೆ ಅಲ್ಲಿಂದ ಕರ್ಕೊಂಡು ಬರುದು ಮನೆಗೆ ಇರ್ಲಿ ಅವ್ರ ಮನೆಗೆ ಕಳಿಸುವ ಕಾರ್ಯಕ್ರಮ ಆಗುತ್ತಿಲ್ಲ ಅಂದ್ರೆ ಆದ್ರೆ ಮತ್ತೆ ಅಳಿಯನ ಮನೆ ಯಾರು ತಂಗಿಯನ್ನು ಅಳಿಯನ ಮನೆಯಿಂದ ಕರೆತರುವುದು ಅನ್ನೋದು ತವರಿಗೆ ಕರೆತರುವುದು ಅಂತ ತಂದೆ ತನ್ನ ಮಗನಿಗೆ ತಂಗಿಯನ್ನು ಅಳಿಯ ಮನೆಯಿಂದ ಕರೆತಾ ಅಂತ ಕರೆಸ್ತಾ ಇದ್ದಾನೆ ಮುಂದೆ ಅವರು ಇದ್ದಾರಾ ವಯಂ

ಶಕಟ ಅಂದ್ರೇನು ಶಕಟಾಸುರ ಸಂಹಾರಿ ನನ್ನ ಕೊಲ್ಲು ಕೊಬ್ಬ ರಾಕ್ಷಸ ಬರ್ತಾನಲ್ವಾ ಹೇಗ್ ಬರ್ತಾನೋ ಹ್ಮ್ ನೆನ್ಪಾಗ್ತಿಲ್ಲ ಧೂಮ ಶಕಟಂ ಅಂತ ಕೇಳಿದೀರಾ ಉಗಿಬಂಡಿ ಶಕಟ ಅಂದ್ರೇನು ಶಕ್ ಇದು ಎತ್ತಿನ ಗಾಡಿ ಆಹ್ ನಾನು ನಾವು ನಾವು ಆ ಶಕಟಸ್ಯ ಎತ್ತಿನ ಗಾಡಿಯಿಂದ ಗಾಡಿಯ ಶಬ್ದಂಯ ಅಂತ ಬಂದ್ರೆ ಅದ ಅದರ ಅದರ ಗಾಡಿಯ ಶಬ್ದಂ ಶಬ್ದವನ್ನು ಆ ಕರ್ಣಯಾಮ್ ಕೇಳಿಸುತ್ತಿದೆ ಕೇಳುತ್ತಿದ್ದೇವೆ ನಾವು ಎತ್ತಿನ ಗಾಡಿಯ ಶಬ್ದನ್ನು ಕೇಳಿಸಿಕೊಳ್ಳುತ್ತಿದ್ದೇವೆ ನಾವು ಎತ್ತಿನ ಗಾಡಿಯ ಶಬ್ದವನ್ನು ಕೇಳಿಸಿಕೊಳ್ಳುತ್ತಿದ್ದೇವೆ ಅಥವಾ ಕೇಳ್ತಾ ಇದೆ ಅನ್ನೋ ತರ ಅಂದ್ರೆ ಬರುವಾಗ್ಲೂ ಆ ಮಾತನ್ನ ಉಪಯೋಗಿಸ್ತಾ ಇರ್ತಾರೆ ಕೆಲವೊಮ್ಮೆ ರೂಪವತಿ ಅವರು ಕೇಳಿಸಿಕೊಳ್ಳೋಣ ಅಂತ ಆಕರಣ ಯಾ ಇಲ್ಲ ಅದು ಅಲ್ಲಿ ಕೇಳಿಸಿಕೊಳ್ಳೋಣ ಕೇಳಿಸಿಕೊಳ್ಳುತ್ತಿದ್ದೇವೆ ಕೇಳಿಸಿಕೊಳ್ಳುತ್ತೇವು ಸರಿಯಂ ಕ್ಷೀರಂ ಇವತ್ತ ಪಿಬತ ನೀವು ದನದ ಹಾಲನ್ನು ಕುಡಿಯುತ್ತೀರಿ ಪಿಬತ ಅಂತಿದೆ ಪಿಬತ ಪಿಬತ ಅಂದ್ರೆ ಯುಎಂ ಅಂದ್ರೆ ಯು ಆಲ್ ನೀವೆಲ್ಲ ಸರಿ ನೀವು ನೀವು ಹೇನೋ ಅಂದ್ರೆ ದನದ ಕ್ಷೀರಂ ಹಾಲು ಪಿಬತ ಕುಡಿಯುತ್ತೀರಿ ಹಾ ಕುಡಿಯುತ್ತಿದ್ದೀರಿಯ ಅಲ್ಲಿ ಆ ಲಕಾರ ನಿಮ್ಗ್ ನೋಡಿದ್ರೆ ಯಾವ್ದು ಅಂತ ಗೊತ್ತಾಗುತ್ತಾ ಅಂದ್ರೆ ಗಚ ಅಂದ್ರೆ ಹ್ಮ್ ಗಚ್ಛತ ಗಚ್ಚಸಿ ಹ್ಮ್ ಗಚ್ಛತ ಎಲ್ಲಾರು ಅಂದ್ರೆ ಬಹುವಚನ ಆದ್ರೆ ಗಚ್ಚತ ಇದ್ದಿದ್ರೆ ಇಲ್ಲಿ ಅಲ್ಲಿ ಸರಿ ಹೋಗ್ತಿ ನೀವು ಹೇಳಿದ್ದು ಕರೆಕ್ಟ್ ಅಲ್ಲಿ ಪಿಬತಾ ಅಂತಿದೆ ಪಿಬತ ಲೋಟ ಮಧ್ಯಮ ಆದೇಶ ಕುಡಿಯಿರಿ ಕುಡಿಯಿರಿ ಅದು ಡೌಟ್ ಬರುತ್ತೆ ಹಾಗೆ ಅಂತ ಮಹಾಪ್ರಾಣ ಇದ್ರೆ ಲಟ್ಲಕಾರದ ಬಹು ಮಧ್ಯಮ ಲೋಟ್ಲಕಾರದ ಮಧ್ಯಮ ಬಹು ಲಟ್ಲಕಾರದಲ್ಲಿನೂ ಹೇಳಿದ ಹಾಗೆ ಕುಡಿಯುತ್ತೀರಿ ಲೋಟ ಆಗುವಾಗ ಕುಡಿಯಿರಿ ಪುಸ್ತಕದಲ್ಲಿ ಪಿಬತ್ತ ಅಂತ ಮಹಾಪ್ರಾಣ ಇದೆ ನಂಗೆ ಕಾಣಿಸ್ಲಿಲ್ಲ ನಾನು ನಾನು ಹೆಸರು ನೋಡ್ತಾ ಇದ್ದೇನಲ್ಲ ಪಿಬತ್ತಾ ಇದ್ರೆ ನೀವ್ ಹೇಳಿದ್ ಕರೆಕ್ಟ್ ನೀವು ಓದುವಾಗ ಪಿಬತಾ ಅಂತ ಓದಿದ್ರಿ ಓದಿದ್ರಿಬತ್ತ ಇದ್ರೆ ನೀವು ಹೇಳಿದ ಕರೆಕ್ಟ್ ಕುಡಿಯುತ್ತೀರಿ ನೀವ್ ಹೇಳಿದ್ ಸರಿ ಇದೆ ಪಿಬತ್ತ ಅಂದಾಗ ಕುಡಿಯುತ್ತೀರಿ ಪಿಬತ್ತಾ ಇದ್ರೆ ಕುಡಿಯಿರಿ ಮುಂದೆ ಸರ ಇವ್ರು

ಅಲ್ಲಿರುವ ಪದದ ಹಾಗೆ ಅರ್ಥ ಹೇಳುದಾದ್ರೆ ಸಮೀಚೀನ ಮುಂದೆ ವಿನಾಯಕ್ ಅವ್ರು ಹೇಳಿ ಮಾತಾ ಕಸ್ಯಾಹ ಶಿಶುಂ ಲಾಲಯತಿ ತಾಯಿಯು ಯಾರ ಮಗುವನ್ನು ಲಾಲಿಸುತ್ತಿದ್ದಾಳೆ ಮಾತಾ ದುಹಿತಯಾ ಶಿಶು ಲಾಲಯತಿ ಅದರಲ್ಲಿ ಏನಿದೆ ನೋಡಿ ದುಹಿತು ಶಿಶುಂ ಲಾಲಯತಿ ವ್ಯತ್ಯಾಸ ಗೊತ್ತಾಯ್ತಾ ಹೌದಾ ದುಹಿತಯ ಅಂತ ಒಂದು ರೂಪ ಇಲ್ಲ ಎರಡನೇದು ಎರಡನೇದುಹಿತುಹು ಅನ್ನೋದು ಮಗಳ ಅನ್ನುವ ಅರ್ಥದಲ್ಲಿ ಬಂದ ಶಬ್ದ ಸ್ಮಿತಾ ಅವ್ರು ಹೇಳಿ ಶಿಶವ ಕಾಸಾಂ ತುಷ್ಯಂತಿ. ಶಿಶವ ಮಾತೃ ಗಾನೇನ ತುಷ್ಯಂತಿ. ಪ್ರಶ್ನೆ ಅರ್ಥ ಏನು ಮಕ್ಕಳು ಯಾರ ಗಾನದಿಂದ ದುಷ್ಟರಾಗುತ್ತಾರೆ ಅಂತ ಮಕ್ಕಳು ಮಾತೆಯರ ಗಾನೆಯಿಂದ ಗಾನದಿಂದ ತುಷ್ಟರಾಗುತ್ತಾರೆ ಅಕ್ಷರವರು ಅಕ್ಷರವರು ಓದಿ

ಏನರ್ಥ ಪ್ರಶ್ನೆಗೆ ಪತ್ನಿ ಪತ್ನಿ ಯಾರ ಆಜ್ಞೆಯನ್ನು ಅನುಸರಿಸುತ್ತಾಳೆ ಅನುಸರಿಸುತ್ತಾಳೆ ಉತ್ತರ शिक्ता उत्तरा पत्नी कस्य आज्ञा मानुषरति अप पत्नी पत्तियों आज्ञा मानुषरति पत्नी पत्तियों आ नाम

Yeah. Uh, yeah. whose whose house does he bring uh, bring from uh, I'm very I can't speak Kannada so I have to speak <laughs> uh, How do you really correct it English so, uh, whose house does the son bring from who does he bring from is that it both are whose two whose uh, Oh.

ಕಸ ಶಬ್ದಕರ್ಣಯತ ನೀವೆಲ್ಲ ಯಾವ ಶಬ್ದವನ್ನು ಕೇಳಿಸ್ಕೊಳ್ತಿದ್ದೀರಿ ಆಕರ್ಣಯತ ಆಕರ್ಣಯ ಸರಿ ವಯಂ ಶಕಟಸ ಶಬ್ದ ಆಕರ್ಣಯಾಮ ಆಕರ್ಣಯಾಮ ಯಾಮ ಆಕರ್ಣಯಾಮ ಅಂತ ಇಟ್ಕೊಂಡ್ರೆ ಲೋಟ್ ಪ್ರಕಾರದಲ್ಲಿ ಇದೇ ರೂಪದಲ್ಲಿ ಉತ್ತಮ ಪುರುಷ ಕೇಳೋಣ ಅಂತಾಗುತ್ತೆ ನೆಕ್ಸ್ಟ್ ಹ್ಮ್ ಮಂಜುಳ ಅವರು ಕಸರ ಪ್ರಶ್ನೆ ಅರ್ಥ

ದೇನು ಕ್ಷೀರಮ್ಮ ಏನಿದೆ ಕ್ಷೀರಮ್ಮ ದೇನುಹು ಕ್ಷೀರ ಅಂದ್ರೆ ಏನರ್ಥ ಆಗತ್ತೆ ಗೊತ್ತಾ ನಾವು ಹಸುವನ್ನು ಹಾಲನ್ನು ಕುಡಿಯುತ್ತೇವೆ ಏನಾಗ್ಬೇಕು

ಹಾಸುವಿನ ಅನ್ನೋದಕ್ಕೆ ಷಷ್ಠಿ ವಿಭಕ್ತಿಯ ರೂಪವನ್ನು ಹಾಕಿದ್ದಾರೆ ಆ ಷಷ್ಠಿ ರೂಪದ ಪರಿಚಯಕ್ಕೆನೇ ಈ ಪಾಠ ಇಷ್ಟು ಹೊತ್ತು ಬಂದದ್ದು ಎಲ್ಲ ಕಡೆ ಗಮನಿಸಿ ಎಲ್ಲ ಷಷ್ಟಿ ವಿಭಕ್ತಿ ಮತ್ತೆ ಹೊಸ ಶಬ್ದಗಳು ಎಲ್ಲ ರಿಕಾರಾಂತವಾದ ಶಬ್ದಗಳೇ ಈ ಪಾಠದ ತುಂಬಾ ಬಂದಿದೆ ಅಂದ್ರೆ ಆ ಭರ್ತುಹು ದುಹಿತುಹು ಬರ್ತುಹು ಅನ್ನೋದು ಪುಲ್ಲಿಂಗದ ಷಷ್ಠಿ ವಿಭಕ್ತಿ ಏಕವಚನ ದುಹಿತುಹು ಸ್ತ್ರೀಲಿಂಗದ ಋಕಾರಾಂತವಾದ ಶಬ್ದದ ಏಕವಚನ ಮಾತೃಣಾಂ ಋಕಾರಾಂತವಾದ ಶಬ್ದದ ಬಹುವಚನದ ರೂಪ ಆಮೇಲೆ ಪತ್ನಿ ಪತ್ಯು ಅನ್ನುವಲ್ಲಿ ಇಕಾರಾಂತವಾದ ಶಬ್ದದ ಪುಲ್ಲಿಂಗದ ಷಷ್ಠಿ ವಿಭಕ್ತಿ ಏಕವಚನದ ರೂಪ ಮತ್ತೆ ಪಿತ್ರ ಪುತ್ರ ಪಿತು ಮತ್ತೆ ಋಕಾರಾಂತವಾದ ಪುಲ್ಲಿಂಗದ ಷಷ್ಠಿ ವಿಭಕ್ತಿಯ ಏಕವಚನ ಜಾಮಾತು ಅದೇ ಪಿತೃ ಶಬ್ದದ ಹಾಗೆ ಜಾಮಾತೃ ಶಬ್ದದ ಷ್ಠಿ ವಿಭಕ್ತಿ ಏಕವಚನ ಶಕಟಸ್ಯ ಕೊನೆಗೆ ಅಕಾರ ಮರ್ತೆ ಹೋಗಬಾರದು ಅಂತ ಅಕಾರಾಂತವಾದ ನಪುಂಸಕಲಿಂಗದ ಶಬ್ದವನ್ನ ಬಳಸಿದ್ರು ಕೊನೆಗೆ ಉಕಾರಾಂತವಾದ ಶಬ್ದದ ಸೃಷ್ಟಿ ವಿಭಕ್ತಿ ಹೇಗೆ ಅಂತ ತೋರಿಸ್ಲಿಕ್ಕೆ ಧೇನೋ ಎಲ್ಲ ಆದಷ್ಟು ಆದಷ್ಟು ಶಬ್ದಗಳ ಷಷ್ಠಿ ವಿಭಕ್ತಿಯನ್ನ ಅದು ಈ ಪಾಠ ಪ್ರಯೋಗ ಮಾಡಿದೆ ಕೇವಲ ಅಷ್ಟೇ ಅಲ್ಲ ನೀವು ಹಾಗೆ ಪ್ರತಿ ಶಬ್ದ ದುಹಿತಾ ಅನ್ನೋಲಿ ಋಕಾರಾಂತವಾದ ಸ್ತ್ರೀಲಿಂಗದ ಶಬ್ದ ಹೇಗಾಯ್ತು ಪ್ರಥಮ ವಿಭಕ್ತಿ ದುಹಿತೃ ಅಂತ ಆಗುದಿಲ್ಲ ಪ್ರಥಮ ವ್ಯಕ್ತಿ ದುಹಿತಾ ಆಗುತ್ತೆ ಹಾಗೆ ಮಾತಾ ಮತ್ತೆ ರ ಅಂತ ಬಂದು ಸ್ತ್ರೀಲಿಂಗದ ಶಬ್ದ ಆಮೇಲೆ ಆ ಶಿಶು ಶಿಶು ಶಬ್ದವನ್ನ ದ್ವಿತೀಯ ವ್ಯಕ್ತಿಯಲ್ಲಿ ಬಳಸಿದ್ರು ಆ ಶಿಶು ಶಬ್ದದ ಪ್ರಥಮ ವಿಭಕ್ತಿ ಬಹುವಚನ ಹೇಗಿರುತ್ತೆ ಅಂತ ಮತ್ತೆ ಶಿಶವ ಅಂತ ಬಳಸಿದ್ರು ಗಾನೇನ ಮತ್ತೊಮ್ಮೆ ಹಿಂದಿನ ತೃತೀಯ ವಿಭಕ್ತಿಯನ್ನು ನೆನಪಿಸಿದ್ರು ನೋಡಿ ಇಲ್ಲಿ ಪ್ರಥಮ ಬಂತು ದ್ವಿತೀಯ ಬಂತು ತೃತೀಯ ಬಂತು ಮತ್ತೆ ಪತ್ನಿ ಕಾರಾಂತವಾದ ಸ್ತ್ರೀಲಿಂಗದ ಪ್ರಥಮ ವಿಭಕ್ತಿ ಬಳಸಿದ್ರು ಆಜ್ಞಾಂ ಆಕಾರಾಂತವಾದ ಸ್ತ್ರೀಲಿಂಗದ ದ್ವಿತೀಯ ವ್ಯಕ್ತಿ ಬಳಸಿದ್ರು ಮತ್ತೆ ಪುತ್ರ ಅಕಾರಾಂತವಾದ ಪುಲ್ಲಿಂಗ ಆಜ್ಞೆಯ ಸ್ತ್ರೀಲಿಂಗ ಆಜ್ಞಾ ಶಬ್ದವನ್ನೇ ಹಿಂದೆ ದ್ವಿತೀಯ ಭಕ್ತಿಯಲ್ಲಿ ಬಳಸಿದ್ರು ಈಗ ತೃತೀಯ ವಿಭಕ್ತಿಯಲ್ಲಿ ಬಳಸಿದ್ರು ಗೃಹಾತ್ ಪಂಚಮಿ ವಿಭಕ್ತಿಯನ್ನು ಬಳಸಿದ್ರು ಸ್ವಸಾರಂ ಅದು ಋಕಾರಾಂತವಾದ ಶಬ್ದದ ಸ್ತ್ರೀಲಿಂಗದ ದ್ವಿತೀಯ ಭಕ್ತಿ ಮತ್ತೆ ಸುಸಾರಂ ತಂಗಿಯನ್ನು ವಯಂ ನಾವು ನೀವು ಅಂತ ಮಾತಾಡದೆ ಮಾತೆ ಮುಗಿಯಲ್ಲ ಹಾಗಾಗಿ ವಯಂ ಶಬ್ದವನ್ನ ನಾವು ಅನ್ನೋ ಬಹುವಚನವನ್ನು ಬಳಸಿದ್ರು ಶಬ್ದಂ ಅನ್ನೋದು ಶಬ್ದ ಶಬ್ದ ಪುಲ್ಲಿಂಗದ ದ್ವಿತೀಯ ಭಕ್ತಿ ಶಬ್ದ ಶಬ್ದವು ಶಬ್ದಹ ಶಬ್ದಂ ಯು ಎಂ ಯು ಎಂ ಅನ್ನೋದು ಅಹಂ ಶಬ್ದದ ಹಾಗೆ ತ್ವಂ ಶಬ್ದದ ಬಹುವಚನ ಕೊನೆಯದು ಕ್ಷೀರಂ ಆ ಕ್ಷೀರಂ ಅನ್ನುವಲ್ಲಿ ಮತ್ತೆ ದ್ವಿತೀಯ ಭಕ್ತಿ ಸ್ತ್ರೀಲಿಂಗ್ ನಪುಂಸಕಲಿಂಗದ್ದು ಇಲ್ಲಿ ಬಹುಶಃ ಬರದೇ ಇರುವ ವಿಭಕ್ತಿಗಳು ಯಾವ್ದು ಹೇಳಿ ನೋಡೋಣ ಇಷ್ಟರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಇಷ್ಟರಲ್ಲಿ ಯಾವ್ದು ಬರಲಿಲ್ಲ ಸಂಬೋಧನೆ ಬರ್ಲಿಲ್ಲ ಸಪ್ತಮಿ ಪಾಠವೇ ಬರ್ಲಿಲ್ಲ ಅದ್ರದಾಗ್ ಬರ್ಲಿಲ್ಲ ಹ್ಮ್ ಇನ್ನೊಂದು ಬರ್ಲಿಲ್ಲ ಮುಖ್ಯವಾದ ಇಲ್ಲಿ ಚತುರ್ಥಿ ಹಾ ಚತುರ್ಥಿ ಬಂದಿಲ್ಲ ಅದು ಹಿಂದಿನ ಪಾಠದಲ್ಲಿ ತುಂಬಾ ಅದರ ವಿವರ ಬಂತು ಅದ್ರದಾಗ ಮೋಸ್ಟ್ಲಿ ಬೇಕು ಅಂತ ಬಿಟ್ಟಿದ್ದಾರೆ ಆದ್ರೆ ಅಷ್ಟೂ ವ್ಯಕ್ತಿಗಳನ್ನ ಕವರ್ ಮಾಡಿದ್ದಾರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಚತುರ್ಥಿ ಬಿಟ್ಟು ಪಂಚಮಿ ಷಷ್ಠಿ ಷಷ್ಠಿ ಮುಖ್ಯ ಪಾಠ ಆದ್ರಿಂದಾಗಿ ಷಷ್ಟಿ ಪಾಠ ಷಷ್ಠಿ ಶಬ್ದ ತುಂಬಾ ಇದೆ ಉಳಿದಿದ್ದೆಲ್ಲ ಆಕಾರಾಂತ ಈಕಾರಾಂತ ವಿಕಾರಾಂತ ಉಕಾರಾಂತ ಊಕಾರ ಅಂತ ಎಲ್ಲ ಹಂತಗಳನ್ನು ಬಳಸಿದ್ದಾರೆ ನೀವು ಈ ಪಾಠವನ್ನ ಯಾಕೆ ಹೀಗೆ ರಚನೆ ಮಾಡಿದ್ದಾರೆ ಅನ್ನೋದಕ್ಕೊಂದು ಪ್ರಬಂಧ ಬರಿಬೋದು ಅಷ್ಟು ಚಂದ ಇದೆ ಈ ಪಾಠ ಈ ಪಾಠ ಅಲ್ಲ ಎಲ್ಲ ಪಾಠನೂ ಹೀಗೆನೆ ಯಾಕೆ ಹೀಗೇನೆ ಬಳಸಿದ್ರು ಈ ಪಾಠವನ್ನ ಇದೇ ಶಬ್ದಗಳನ್ನು ಯಾಕೆ ತೆಗೆದುಕೊಂಡರು ನೀವು ಆ ಪಿತಾ ಮೇಲೆ ಕೊಟ್ಟ ಪದಗಳನ್ನು ಗಮನಿಸಿ ಪಿತಾ ಭರ್ತಾ ಜಾಮಾತ ಇದೆಲ್ಲ ಋಕಾರಾಂತವಾದ ಪುಲ್ಲಿಂಗದ ಶಬ್ದ ಪತಿ ಇಕಾರಾಂತವಾದ ಪುಲ್ಲಿಂಗ ಪತ್ನಿ ಈಕಾರಾಂತವಾದ ಸ್ತ್ರೀಲಿಂಗ ಪುತ್ರ ಅಕಾರಾಂತವಾದ ಪುಲ್ಲಿಂಗ ಈ ಪತಿ ಪತ್ನಿ ಪುತ್ರ ಅನ್ನೋದು ಒಂದು ಕುಟುಂಬ ಪಿತಾ ಭರ್ತ ಜಾಮಾತ ಅನ್ನೋದು ಋಕಾರಾಂತವಾದ ಶಬ್ದದ ಕುಟುಂಬ ಆಜ್ಞಾ ಆಕಾರಾಂತವಾದ ಸ್ತ್ರೀಲಿಂಗ ಶಿಶು ಉಕಾರಾಂತವಾದ ಪುಲ್ಲಿಂಗ ಗಾನಂ ನಪುಂಸಕಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಮತ್ತೆ ಎಷ್ಟು ಶಬ್ದವನ್ನ ಪರಿಚಯಿಸಬಹುದು ಅಷ್ಟು ಶಬ್ದಗಳಿಂದ ಒಂದು ಪಾಠವನ್ನ ತಯಾರು ಮಾಡಿ ಇಟ್ಟಿದ್ದಾರೆ ಇನ್ನು ಧಾತುವಿನ ದೃಷ್ಟಿಯಲ್ಲಿ ನೋಡಿದರೆ ಎಲ್ಲವೂ ಒಂದು ರೀತಿ ಅಹ್ ಕಷ್ಟ ಯಾವುದು ತಗೊಂಡೇ ಇಲ್ಲ ಗಚ್ಚತಿ ಲಾಳಯತಿ ಎರಡು ಕೂಡ ಲಟ್ ಪ್ರಥಮ ಏಕ ತುಷ್ಯಂತಿ ಬಹುವಚನ ಒಂದಿರ್ಲಿ ಅಂತ ಕೊಟ್ರು ತುಷ್ಯಂತಿ ತುಷ್ಯತಿ ತುಷ್ಯತುಷ್ಯಂತಿ ಇದು ಇಲ್ಲಿ ತನಕ ಬಂದಿರ್ಲಿಲ್ಲ ಹೊಸದ ಈ ಹಿಂದೆ ಬಂದದ್ರಲ್ಲಿ ಗಚ್ಚತಿ ಒಂದು ಬಂದಿತ್ತು ಲಾಳಯತಿ ಬಂದಿರ್ಲಿಲ್ಲ ಮುಂದೆ ಅನುಸರತಿ ಆ ಅನುಸರತಿ ಅನ್ನೋದು ಕೂಡ ಇಲ್ಲಿ ತನಕ ಬಂದಿರ್ಲಿಲ್ಲ ಅನುಸ ಅನುಸರಣೆ ಮಾಡ್ತಾರೆ ಅಂದ್ರೆ ನಾವು ಯಾವ ಪದವನ್ನ ಹೆಚ್ಚು ವಾಕ್ಯಗಳಲ್ಲೆಲ್ಲ ಬಳಸ್ಬೇಕಾಗುತ್ತೋ ಯಾವ ಪದಗಳನ್ನ ಆ ರೂಢಿಯಲ್ಲಿ ನಾವು ತಂದ್ಕೊಳ್ತೀವೋ ಅಂತದ್ದನ್ನೇ ಬಳಸಿದ್ದಾರೆ ಆಮೇಲೆ ಆನಯತಿ ನಯತಿ ಅಂತ ಮೋಸ್ಟ್ಲಿ ಬಂದಿತ್ತು ಅನ್ಸುತ್ತೆ ಅದಕ್ಕೆ ಆಂಗ್ ಉಪಸರ್ಗ ಸೇರಿದ್ರೆ ತರುತ್ತಾನೆ ಅಂತ ಅರ್ಥ ಆಗುತ್ತೆ ಅನುಸರತಿ ಅಂದ್ರೆ ಅನುಸರಿಸುವುದು ಅವರನ್ನು ಹಿಂಬಾಲಿಸುವುದು ಫಾಲೋ ಮಾಡುದು ಆನಯತಿ ಅಂತಂದ್ರೆ ಟು ಬ್ರಿಂಗ್ ಕರೆ ತರುವುದು ಅಹ್ ಆಕರಣಯಾಮ ಕೇಳಿಸಿಕೊಳ್ಳುವುದು ಬಹುವಚನ ವಚನ ಅಲ್ಲಿ ಬಹುವಚನವನ್ನು ಬಳಸಿದ್ರು ಲಟ್ಲಕಾರದಲ್ಲಿ ಒಂದು ಪ್ರಥಮ ವಿಭಕ್ತಿ ಬಂತು ಉತ್ತಮ ಉತ್ತಮ ಸಾರಿ ಪ್ರಥಮ ಪುರುಷ ಬಂತು ಈಗ ಉತ್ತಮ ಪುರುಷ ಬಂತು ಪಿಭಥ ಅಂತ ಮಧ್ಯಮ ಪುರುಷ ತಗೊಂಡ್ರು ನೆಕ್ಸ್ಟ್ ಪಿಬಸಿ ಪಿಬಥ ಪಿಬಥ ಇದು ಮಧ್ಯಮ ಪುರುಷ ಹೀಗೆ ಮೂರೂ ಪುರುಷಗಳನ್ನು ಒಂದ್ಸರ್ತಿ ಕವರ್ ಮಾಡಿದ್ದಾರೆ ದ್ವಿ ಆದಷ್ಟು ಒಂದು ಗಮನಿಸಿ ಇಲ್ಲಿ ಎಲ್ಲೂ ಕೂಡ ಹೆಚ್ಚು ದ್ವಿವಚನದ ಶಬ್ದಗಳನ್ನ ಬಳಸಿಕೊಳ್ಳಿಕ್ ಹೋಗ್ಲಿಲ್ಲ ಇಷ್ಟರ ತನಕ ಒಂದೋ ಏಕವಚನ ಒಂದೋ ಬಹುವಚನ ಇನ್ನು ಮುಂದೆ ಬರುತ್ತೆ ಮುಂದಿನ ಪಾಠಗಳಲ್ಲಿ ಅದು ಬರುತ್ತೆ ಕನ್ಫ್ಯೂಸ್ ಆಗ್ಬಾರದು ಅಂತ ಅಷ್ಟಕ್ಕೆ ನಿಲ್ಲಿಸಿದ್ದಾರೆ ಅಂದ್ರೆ ಇಡೀ ಪಾಠದಲ್ಲಿ ನಾವು ಯಾವುದನ್ನ ಗಮನ ಇಟ್ಟು ಮನಸ್ಸಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದೇ ಪದಗಳನ್ನ ಅದೇ ಕ್ರಮದಲ್ಲಿ ಹಂತ ಹಂತವಾಗಿ ಒಂದು ಮಾತ್ರ ನಾನು ಹಿಂದೆ ಹೇಳಿದ್ದು ಮತ್ತೆ ರಿಪೀಟ್ ಮಾಡ್ತೇನೆ ನಾನು ಹಿಂದಿಂದು ಮರ್ತು ಮರ್ತು ಹೋಯ್ತು ಅಂದ್ರೆ ಮುಂದಿದ್ದು ಏನು ಅರ್ಥ ಆಗಲ್ಲ ಒಂದು ಎರಡನೇ ತುಂಬಾ ಕಷ್ಟ ಅನ್ಸ್ಲಿಕ್ಕೆ ಶುರುವಾಗುತ್ತೆ ಹಿಂದಿದ್ದನ್ನ ನಾವು ಕನಿಷ್ಠ ಪಕ್ಷ ಅಕಾರಾಂತವಾದ ಇಕಾರಾಂತವಾದ ಉಕಾರಾಂತವಾದ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಶಬ್ದಗಳನ್ನ ನೆನಪಿಟ್ಕೊಡ್ಬೇಕು ಈಗ ಒಂದು ಆಡ್ ಆಗಿದ್ದು ಋಕಾರಾಂತ ಋಕಾರಾಂತದಲ್ಲಿಯೂ ಇಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಎರಡು ಬಂದಿದೆ ನಪುಂಸಕಲಿಂಗದ ಕೊಡ್ಲಿಲ್ಲ ಅದು ಸತ್ ಅಷ್ಟು ಉಪಯೋಗಕ್ಕೆ ಈಗ ಸದ್ಯಕ್ಕಂತೂ ನಿಮಗೆ ಬರುವಂತದ್ದಲ್ಲ ಅದರಿಂದಾಗ ಅದರನ್ನ ಅದನ್ನ ಬಗ್ಗೆ ಅದರ ಬಗ್ಗೆ ಯೋಚನೆ ಮಾಡಬೇಕಾದಿಲ್ಲ ಉಕಾರಾಂತದಲ್ಲೂ ಇಲ್ಲಿ ಧೇನೂ ಶಬ್ದವನ್ನ ಬಳಸಿಕೊಂಡ್ರು ಹೆಚ್ಚು ಕಮ್ಮಿ ಊಕಾರ ಅಂತವಾದದ್ದು ಇಂಥದ್ದೇ ಒಂದು ಎರಡು ಮೂರು ವಧೂಹು ಧೇನು ಶಬ್ದ ಬಿಟ್ರೆ ಬೇರೆ ಹೆಚ್ಚು ಊಕಾರ ಅಂತವಾದ ಸ್ತ್ರೀಲಿಂಗದ ಪದಗಳ ಬಳಕೆ ಕಮ್ಮಿ ಇರುವುದಿಲ್ಲ ಆದ್ರೆ ಇದೆರಡು ಧೇನು ಶಬ್ದ ಬೇಕು ವಧು ಶಬ್ದ ಬೇಕಾದ್ರಿಂದ ಇದೆರಡು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ಅದು ಹೇಗ್ ಬರುತ್ತೆ ಅಂತ ಗೊತ್ತಿದ್ರೆ ಸಾಕು ಇನ್ನು ಉಳಿದಂತೆ ಎಷ್ಟು ಶಬ್ದಗಳು ಇಲ್ಲಿ ತನಕ ಬಂತೋ ಆ ಪದಗಳನ್ನು ನೆನ್ಪಿಟ್ಕೊಂಡು ಆ ಪದಗಳ ಉಳಿದ ಏಳು ವಿಭಕ್ತಿಗಳಲ್ಲಿ ಏನ್ ರೂಪ ಆಗುತ್ತೆ ಅನ್ನೋದನ್ನ ಶಬ್ದ ಮಂಜೂರಿಯಲ್ಲಿ ಒಂದ್ಸರ್ತಿ ತೆಗೆದು ನೋಡಿ ರಿಪೀಟ್ ಒಂದ್ಸರ್ತಿ ಓದಿ ಒಂದ್ಸರ್ತಿ ಅದನ್ನ ಬರ್ದು ಈ ಪಾಠದಲ್ಲಿ ಬಂದ ಎಲ್ಲ ಪದ ಪರಿಚಯ ಒಂದು ಬರೀರಿ ದುಹಿತ ಋಕಾರ ಅಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ಬರ್ತು ಋಕಾರ ಅಂತ ಷಷ್ಠಿ ವಿಭಕ್ತಿ ಏಕವಚನ ಗೃಹಂ ನಕ ನಪುಂಸಕಲಿಂಗ ಅಕಾರ ಅಂತ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಗಚತಿ ಲಟ್ಲಕಾರ ಪ್ರಥಮ ಪುರುಷ ಏಕವಚನ ಹೀಗೆ ಇಡೀ ಪಾಠದ್ದು ಎಷ್ಟು ಆಲ್ಮೋಸ್ಟ್ ನಾನು ಎಲ್ಲಾನು ಹೇಳಿದ್ದೇನೆ ಯಾವುದು ಬಿಟ್ಟಿಲ್ಲ ಎಲ್ಲದರದ್ದು ಕೂಡ ಶಬ್ದ ಆದ್ರೆ ಶಬ್ದ ವಿಭಕ್ತಿ ಆದ್ರೆ ವಿಭಕ್ತಿ ಅದರ ಅಂದ್ರೆ ಇದು ಧಾತು ಆದ್ರೆ ಧಾತು ಕ್ರಿಯಾಪದ ಆದ್ರೆ ಆ ರೀತಿ ಅದರ ವಿವರಣೆ ಶಬ್ದ ಆದ್ರೆ ಅದರ ವಿಭಕ್ತಿ ವಚನ ಅನ್ನೋದನ್ನ ಕಂಪ್ಲೀಟ್ ಒಂದ್ಸರ್ತಿ ಪಾಠದಲ್ಲಿ ಮುಂದುವರಿಸಿ ಸರಿ ಅಭ್ಯಾಸಕ್ಕೋಗೋಣ ಇದಂ ಶಬ್ದವನ್ನ ಬಳಸಿ ವಾಕ್ಯಗಳನ್ನು ಪೂರೈಸಿ ನಾನೇ ಅರ್ಥ ಹೇಳಿಬಿಟ್ಟೆ ಇದಂ ಶಬ್ದಗಳ ರೂಪಗಳಿಂದ ವಾಕ್ಯಗಳನ್ನು ಪೂರಯತ ವಿನಾಯಕ್ ಅವರು ಮೊದನೇ ವಾಕ್ಯ ಓದಿ ಯಾಕಲ್ಲ ಮಾತಾ ಇರುವುದು ಸ್ತ್ರೀಲಿಂಗ ಆಗದ್ರಿಂದ ಅದು ಇಯ್ ಆಗುತ್ತೆ ಅಲ್ಲಿ ನಪುಂಸಕ ಲಿಂಗ ಇದ್ದಿದ್ರೆ ಇದಂ ಆಗ್ತಿತ್ತು ಸಮೀಚೀನ ನೆಕ್ಸ್ಟ್ തരയൂർ ഹേളി ഡാഷ് കൃഷ്ണസ്യ ദുവിത ഇദം ശബ്ദത രൂപ അക്ബേക്കല്ലി ഗുട്ടാглиൽവാ ആ ഗുട്ടാглиൽവാ दुहिताಂದ್ರೆನು ಆ ಸಿಸ್ಟರ್ ಅಂತ ಹೇಳಿ ಕಸಾ ಅಂದ್ರೆ ಕಸಾ ಉತಾ ಸ್ವಸಾ ಅಂದ್ರೆ ಸ್ವಸಾ ಅಂದ್ರೆ ಸಿಸ್ಟರ್ ಹ ಆ ಸಿಸ್ಟರ್ ಅಂತ ಹೇಳಿದ್ರಿ ಈಗ ಹಾಗಾದ್ರೆ ದುಹಿತಾ ಅಂದ್ರೆ ಈಗ ಕೃಷ್ಣಸ ದುಹಿತ ಏನಾಗ್ಬೇಕು ಇವಳು ಇವಳು ಕೃಷ್ಣನ ಮಗಳು ಅಂತ ಹೇಳ ಇವಳು ಅನ್ನೋದಕ್ಕೆ ಏನ್ ಪದ ಈಗ ಅವ್ರು ಹೇಳಿದ್ರಲ್ಲ ಸಮೀಚನ ಸಮೀಚೀನ

ಕ್ರೀಡಂತಿ ಅಂದ್ರೆ ಗೊತ್ತಿಲ್ಲ ಕ್ರೀಡೆ ಆಡುದು ಹಾ ಕ್ರೀಡೆ sport ಕ್ರೀಡೆ ಓಕೆ ಕ್ರೀಡಂತೆ ಹಾ ಆಟವಾಡುತ್ತಾರೆ ಶಿಶವಹ ಶಿಶವಹ ಅಂದ್ರೆ ನಾವು ನಾವು ಬರಬೇಕು ಹ್ಮ್ ಅಲ್ಲ ಶಿಶವಹ ಅಂದ್ರೆ ಯಾಕೆ ಶಿಶವಹ ಅಂದ್ರೆ ಮಕ್ಕಳು ಕ್ರೀಡಂತಿ ಅಂದ್ರೆ ಆಡುತ್ತಾರೆ ನಾವು ಆಡುತ್ತಾರೆ ಅಂತ ಅಂದ್ರೆ ಧೂಳಲ್ಲಿ

ಪಾಂಸುಶು ಕ್ರೀಡಂತಿ ಸಮೀಕ್ಷಣ ಇಮೇ ಶಿಶವ ಪಾಂ ಸುಶು ಕ್ರೀಡಂತಿ ಈ ಮಕ್ಕಳು ಈ ಕನ್ನಡದಲ್ಲಿ ಸಮಸ್ಯೆ ಇಲ್ಲ ನಮಗೆ ಅದ್ರ ವಿಭಕ್ತಿ ವಚನ ಎಂತ ಈ ಎರಡು ಪದ ಚೆನ್ನಾಗಿ ಗೊತ್ತಿದ್ರೆ ಎಲ್ಲಾ ಪದಗಳು ಮುಗ್ದೋಗ್ಬಿಡುತ್ತೆ ಅದಸ್ಸು ಶಬ್ದ ಇದಂ ಶಬ್ದ ಇದಂ ಶಬ್ದದ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಎಲ್ಲವೂ ಆ ಈ ಎಲ್ ಮುಗ್ದೋಗ್ಬಿಡುತ್ತೆ ಆದ್ರೆ ಸಂಸ್ಕೃತದಲ್ಲಿ ಅದು ಆಯಿ ಆಗುತ್ತೆ ಹೇಳಲಿಕ್ಕೆ ಅದರ ಪ್ರತಿ ವಿಭಕ್ತಿಯು ಕೂಡ ತಲೆಯಲ್ಲಿ ಇರಬೇಕಾಗತ್ತೆ ಆದ್ರೆ ಅದು ಸ್ಪಷ್ಟತೆಗೋಸ್ಕರ ಹಾಗೆ ಎಲ್ಲವೂ ಆ ನಿಶ್ಚಿತವಾದ ಅರ್ಥದಲ್ಲಿ ಬರೀಬೇಕು ಅನ್ನೋದು ಸಂಸ್ಕೃತದ ಹಿನ್ನೆಲೆ ಆದ್ರಿಂದಾಗಿ ಆ ಶಬ್ದ ನಿಮೆ ಅನ್ನೋದು ಸರಿಯಾಗಿ ಬಂತು ಕರೆಕ್ಟ್ ಆ ರಮ್ಯ ಅವ್ರು ಹೇಳಿ ವಯಂ ಡ್ಯಾಶ್ ಫಲಾನಿ ಖಾದಾಮಹ ವಯಂ ನಾವು ನಾವೆಲ್ಲರೂ ಫಲ ಫಲಾನಿ ಹಣ್ಣನ್ನು ಖಾದಾಮಹ ತಿನ್ನುತ್ತೇವೆ ಸರಿ ಒಂದೇ ಹಣ್ಣು ತಿನ್ನುದ ಎಲ್ಲರೂ ಸೇರಿ ಹಲಸಿನ ಹಣ್ಣು ಆದ್ರೆ ಸರಿ ನೇರಳೆ ಹಣ್ಣು ಆಗಿದ್ರೆ ಹಣ್ಣುಗಳನ್ನು ತಿನ್ನುತ್ತೇವೆ ಕರೆಕ್ಟ್ ಈಗ ಅಲ್ಲಿ ಡ್ಯಾಶ್ ಯಾವುದಕ್ಕೆ ಇದೆ ಇದಂ ಶಬ್ದ ಹಾಕಬೇಕಲ್ವಾ ಗುರುಗಳೇ ಯಾವ ಶಬ್ದಕ್ಕೆ ಹತ್ರದಲ್ಲಿ ಇದಂ ಶಬ್ದ ಹಾಕಬೇಕು ಫಲಾನಿ

ಬಹು ಸ್ತ್ರೀಲಿಂಗನ ಪುಲ್ಲಿಂಗನ ನಪುಂಸಕಲಿಂಗನ ಫಲಾನಿ ಶಬ್ದ ನಡೆಸ್ತೀ ಪುಲ್ಲಿಂಗ ಅಲ್ವಾ ಗುರುಗಳೇ ಅಲ್ಲ ನಪುಂಸಕಲಿಂಗ ಎಲ್ಲಿ ನೀ ಅಂತ ಬರುತ್ತೋ ಈಗ ವನ ಮನೆ ವನ ಆ ಪದ್ಯಂ ಪದ್ಯ ಪದ್ಯಾನಿ ಅಥವಾ ಪಾತ್ರಂ ಪಾತ್ರೆ ಪಾತ್ರಾಣಿ ನೇತ್ರಂ ನೇತ್ರೇ ನೇತ್ರಾಣಿ ಎಲ್ಲಿ ನೀ ಅಂತ ಬರುತ್ತೋ ಅದು ನಪುಂಸಕಲಿಂಗ ಆಗಿರುತ್ತೆ ಆಯ್ತು ಬರ್ರಿ ಗುರುತಿಸಲಿಕ್ಕೆ ನಿಮ್ಗೆ ಎಲ್ಲ ಕಡೆಯಲ್ಲೂ ಈಗ ರಾಮ ರಾಮೋ ರಾಮ ಅನ್ನುವಲ್ಲಿ ಅದು ಪುಲ್ಲಿಲಿಂಗ ಯಾಕಂದ್ರೆ ವಿಸರ್ಗ ಬಂತು ಔಕಾರ ಬಂತು ಅದು ಪುಲ್ಲಿಂಗದ ಸ್ವರೂಪ ನಪುಂಸಕಲಿಂಗ ಅಂದ್ರೆ ವನಂ ವನಾನಿ ಅಂತ ವನೇ ವನಾನಿ ಅಂತ ರೂಪ ಆಗುತ್ತೆ ಈಗ ಫಲಾನಿ ಅನ್ನೋದಕ್ಕೆ ಇದಂ ಶಬ್ದದ ಯಾವ ರೂಪ ಬರಬೇಕು

ಇದಂ ಇಮಾನಿ ಪ್ರಥಮ ಇದಂ ಹಾಕ್ಬೇಕು ಇಲ್ಲಿ ಬಹುವಚನ ಇದೆ ಇದಾದ್ನಾಗಿ ಇಮಾನಿ ಹಾಕ್ತಿದ್ರಿ ಕರೆಕ್ಟ್ ನೆಕ್ಸ್ಟ್ ಅಲ್ಲಿ ವಾಕ್ಯಗಳಿವೆ ಇದಿಷ್ಟನ್ನು ಕೂಡ ಬರ್ದು ಅದಕ್ಕೊಂದು ಆನ್ಸರ್ ಮಾಡಿ ಆ ಪ್ರಶ್ನೆಗಾರನ್ನ ಒಮ್ಮೆ ಓದಿ ಬಿಡ್ತೇನೆ ತೊಂಕೂತ್ರಗಿಸಿ ನೀನ್ ಎಲ್ಲಿಗೆ ಹೋಗ್ತಿ ತೊಮ್ ಕುತ್ರ ವಾಸಸಿ ನೀನ್ ಎಲ್ಲಿ ವಾಸ ಮಾಡ್ತಿ ತ್ವಂ ರಾಮ ಕುತ್ರ ಗಚ್ಚತಿ ರಾಮ ಎಲ್ಲಿಗೆ ಹೋಗ್ತಾ ಇದ್ದಾನೆ ಇದೆಲ್ಲ ಪ್ರಶ್ನೆ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಕೊಟ್ಟ ಕೆಲವು ಉದಾಹರಣೆಗಳು ನಿಮ್ಗೆ ಯಾವ್ದು ಇಲ್ಲಿ ಇದು ಪಾಠದಲ್ಲಿ ಇಲ್ಲ ಈ ಈ ಪ್ರಶ್ನೆಗೆ ಉತ್ತರ ಏನ್ ಬೇಕಾದ್ರೂ ಕೊಡ್ಬೋದು ಅದ್ರ ಪ್ರಾಪರ್ ಆನ್ಸರ್ ಆಗಿರ್ಬೇಕು ಆ ಕೌತವ ಪಿತರವ್ ಅಂತ ಕೇಳಿದ್ರೆ ನಿಮ್ಮ ತಂದೆ ಹೆಸರ ಹೇಳದೆ ಆ ಇನ್ಯಾವುದೋ ಒಬ್ಬರ ಹೆಸರು ಹೇಳಿಕ್ಕಾಗಲ್ಲ ಆ ಅಲ್ಲಿಗೆ ಏನು ಶಬ್ದ ಕೂಡತ್ತೋ ಅದೇ ವಿಷಯವನ್ನ ಹೇಳ್ಬೇಕು ತವ ಭ್ರಾತ ಸಹೋದರ ಯಾರು ಕಿಂತೆ ನಾಮ ನಮ್ಮ ಹೆಸರೇನು ಅಂತ ಅದನ್ನ ಅಲ್ಲಿ ಉತ್ತರವಾಗಿ ಕೊಡಬೇಕು ಆ ಕಯಾ ತೊಮ್ ಲಿಖಸಿ ಯಾವುದರಿಂದ ಬರೀತಿರಿ ಬರೀತಿ ಅಂತ ಏಕವಚನ ಇದೆ ಕದಾ ತೊಮ್ ಪಾಠಂ ಪಠಸಿ ಇದು ಕರೆಕ್ಟ್ ಆದ ಆನ್ಸರ್ ಕೊಡ್ಬೇಕು ಕದಾ ಯಾವಾಗ ಪಾಠವನ್ನ ಓದುತ್ತೇವೆ ಶನಿವಾರ ಶನಿವಾರ ಬಂದಾಗ ಅಂತ ಉತ್ತರ ಕೊಡ್ಬೇಕು ತೊಮ್ ಕಸ್ಯಾಂ ಆಜ್ಞಾಂ ಅನುಸರಿಸಿ ಯಾರ ಅಪ್ಪಣೆಯನ್ನು ಪಾಲಿಸುತ್ತೀರಿ ಗುರುಗಳದ್ದಂತ ಹಾಕುದು ಬೇಡ ತವ ಸ್ವಸ ಕುತ್ರ ಪಠತಿ ನಿಮ್ಮ ಅಹ್ ತಂಗಿ ಎಲ್ಲಿ ವಾಸ ಮಾಡುತ್ತಾ ಪಠತಿ ಎಲ್ಲಿ ಓದ್ತಾಳೆ ಅನ್ನೋದು ಹೀಗೆ ಆ ಪ್ರಶ್ನೆಗೆ ತಕ್ಕ ಉತ್ತರವನ್ನ ಬರೆದು ಹಾಕಿ ಆದ್ರೆ ಅದ್ರ ಕೆಳಗೆ ಗ್ರೋಸರಿ ಏನಿದೆ ಅದನ್ನು ಸರ್ತಿ ಗಮನಿಸಿ ಅಲ್ಲಿ ಅದರ ಲಿಂಗ ವಿಭಕ್ತಿ ವಚನ ಎಲ್ಲವನ್ನು ಕೊಟ್ಟಿದ್ದಾರೆ ನೀವು ಓದಿದ್ರೆ ಒಂದ್ಸರ್ತಿ ಎಲ್ಲ ಪಾಠದ್ದು ಒಂದ್ಸಲ ಹೀಗೆ ಓದ್ಬಿಡಿ ಗ್ರೋಸರಿ ಅವಾಗ ಮತ್ತೆ ಅದರ ಫೆಮಿನಿನ್ ಯಾವುದು ಸ್ತ್ರೀಲಿಂಗ ಯಾವುದು ಪುಲ್ಲಿಂಗ ಯಾವುದು ನಪುಂಸಕಲಿಂಗ ಯಾವುದು ಅಂತೂ ಒಂದ್ಸರ್ತಿ ಅಲ್ಲಿ ಅದರ ವಿವರಣೆ ತಲೆ ಒಳಗೊಂಚೂರು ಹೋದ ಹಾಗಾಗತ್ತೆ ಸರಿ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् कश्चिद्दुःखभाग्भवेत् ब्रह्मार्पणम् ब्रह्महविः ब्रह्माग्नौ ब्रह्मणामतं ब्रह्मैवतेन गन्तव्यं ब्रह्मकर्मसमधिनः श्रीकृष्णार्पणमस्तु <coughs>